ನಮಸ್ಕಾರ ರೈತ ಬಾಂಧವರೇ, ನಾನು ಮುಖ್ಯಸ್ಥ ನಿಮಗೆ ಬಾಯರ್ ಮುಖಾಂತರ ಪ್ರಗತಿ ಚರ್ಚೆಗೆ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಬೆಂಡೆಕಾಯಿ ಕೀಟ ನಿರ್ವಹಣೆ. ವಿವಿಧ ತರಕಾರಿಗಳಲ್ಲಿ ಸಾಮಾನ್ಯವಾಗಿ ಲೇಡಿ ಫಿಂಗರ್ ಎಂದು ಕರೆಯಲ್ಪಡುವ ಬೆಂಡೆಕಾಯಿ ಅತ್ಯಂತ ಸಾಮಾನ್ಯವಾಗಿದೆ ಮತ್ತು ದೇಶಾದ್ಯಂತ ವ್ಯಾಪಕವಾಗಿ ಬೆಳೆಯಲಾಗುತ್ತದೆ. ಇದರ ಉತ್ಪಾದನೆಯಲ್ಲಿ ಗುರುತಿಸಲಾದ ಪ್ರಮುಖ ನಿರ್ಬಂಧಗಳಲ್ಲಿ ಒಂದಾದ ಕೀಟಗಳು, ರೋಗಗಳು ಮತ್ತು ನೆಮೋಟೋಡ್ ಹೆಚ್ಚುತ್ತಿರುವ ಸಂಭವ ಕೆಲವೊಮ್ಮೆ ಗಣನೀಯ ಇಳುವರಿ ನಷ್ಟಕ್ಕೆ ಕಾರಣವಾಗುತ್ತದೆ. ಇದರ ಕೋಮಲ ಮತ್ತು ಪೂರಕ ಸ್ವಭಾವ ಮತ್ತು ಹೆಚ್ಚಿನ ತೇವಾಂಶ, ಇನ್ಪುಟ್ ಆಡಳಿತದ ಅಡಿಯಲ್ಲಿ ಅದರ ಕೃಷಿಯಿಂದಾಗಿ ಬೆಂಡೆಕಾಯಿ ಕೀಟಗಳ ದಾಳಿಗೆ ಹೆಚ್ಚು ಒಳಗಾಗುತ್ತದೆ ಮತ್ತು ಸಂಪ್ರದಾಯವಾದಿ ಅಂದಾಜಿನ ಪ್ರಕಾರ ಸುಮಾರು 35-40% ನಷ್ಟವನ್ನು ಉಂಟು ಮಾಡುತ್ತದೆ. ಬೆಂಡೆಕಾಯಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರುವ ಕೀಟಗಳನ್ನು ನೋಡೋಣ. ಚಿಗುರು ಮತ್ತು ಹಣ್ಣು ಕೊರೆಯುವ ಹುಳು. ಬೆಳೆ ಚಿಕ್ಕದಾಗಿದ್ದಾಗ ಲಾವರ್ಗಳು ಕೋಮಲ ಚಿಗುರುಗಳನ್ನು ಕೊರೆದು ಕೆಳಮುಖವಾಗಿ ಸುರಂಗ ಮಾಡುತ್ತವೆ. ಅವು ಒಣಗುತ್ತವೆ, ಬೀಳುತ್ತವೆ ಮತ್ತು ಬೆಳೆಯುವ ಬಿಂದುಗಳು ಸಾಯುತ್ತವೆ. ಹಣ್ಣುಗಳಲ್ಲಿ ಲಾವರ್ಗಳು ಇವುಗಳ ಒಳಗೆ ಕೊರೆಯುತ್ತವೆ ಮತ್ತು ಮಾರುಕಟ್ಟೆ ಮೌಲ್ಯವಿಲ್ಲದೆ ಆಕಾರದಲ್ಲಿ ವಿರೂಪಗೊಳ್ಳುವ ಆಂತರಿಕ ಅಂಗಾಂಶಗಳನ್ನು ತಿನ್ನುತ್ತವೆ. ಕೆಂಪು ಜೇಡ ಮೀಟೆ. ಕೆಂಪು ಜೇಡ ಹುಳುಗಳು ಮತ್ತು ಅಪ್ಸರೆಗಳು ಹಸಿರು ಮಿಶ್ರಿತ ಕೆಂಪು ಬಣ್ಣದಾಗಿರುತ್ತದೆ. ವಯಸ್ಕರು ಮರು ಅಂಡಾಕಾರದ ಕೆಲವು ಕಂದು ಬಣ್ಣವನ್ನು ಹೊಂದಿರುತ್ತವೆ. ಹುಳುಗಳು ಎಲೆಗಳ ಕೆಲಭಾಗದಲ್ಲಿ ತಿನ್ನುತ್ತವೆ ಮತ್ತು ಬಾಧಿತ ಎಲೆಗಳು ಕ್ರಮೇಣ ಸುರುಳಿಯಾಗಲು ಪ್ರಾರಂಭಿಸುತ್ತವೆ ಮತ್ತು ಸುಕ್ಕುಗಟ್ಟುತ್ತವೆ ಮತ್ತು ಸುಕ್ಕುಗಟ್ಟಾಗಿ ಒಣಗುತ್ತವೆ. ಹಳದಿ ರಕ್ತನಾಳದ ಮೊಸಾಯಿಕ್ ಕಾಯಿಲೆ. ಹಳದಿ ರಕ್ತನಾಳಗಳ ಹೆಣೆದ ಜಾಲದ ಎಲೆಗಳ ಮೇಲೆ ಹಸಿರು ಅಂಗಾಂಶಗಳ ದೀಪಗಳನ್ನು ಒಳಗೊಂಡಿದೆ. ನಂತರ ಸಂಪೂರ್ಣ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬಿಳಿ ನೊಣದಿಂದ ಹರಡುವ ಈ ರೋಗವು ಆರ್ಥಿಕವಾಗಿ ಪ್ರಮುಖ ರೋಗವಾಗಿದೆ. ಪ್ರಗತಿಯ ಚರ್ಚೆ ಒಂದು ವಿಡಿಯೋದ ವಿಶೇಷ ಸಂಕಲನವಾಗಿದೆ. ಇದರಲ್ಲಿ ಬಾಯರ್ ಸೆಮಿನಿಸ್ಟ್ ಇದು ಆಧುನಿಕ ಕೃಷಿ ತಂತ್ರಜ್ಞಾನದ ಬಗ್ಗೆ ಮಾಹಿತಿ ನೀಡುತ್ತದೆ.